ಹಾಗಾದ್ರೆ ಒಳ್ಳೆ ಫೈಟ್ ಬರುತ್ತೆ ಇಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಫೈಟ್ ಇಲ್ಲಿ ಹಾ ಫೈಟ್ ಆಗುತ್ತೆ ಸರ್ ಸರ್ ಬಿಜೆಪಿಗೂ ಜೆಡಿಎಸ್ ಇದೆ ಸರ್ ಏನೇ ಬಾವುಟ ಆರಿಸಿದ್ರೆ ಕೆಲಸ ಮಾಡ್ಬೇಕಲ್ವ ಸರ್ ಆಮ್ ಆದ್ಮಿಯಿಂದ ಕೀರ್ತನ್ ಕುಮಾರ್ ಅವರು ಅದು ಲೆಕ್ಕ ಕೇಳ ಬಿಟ್ರೆ ಏ ಚಾನ್ಸೇ ಇಲ್ಲ ಟಾಕರ್ ಅವ್ರು ಓಟ್ ಇದ್ದೇ ಇರ್ತಾವ ಸರ್ ಅವ್ರನ್ನ ಮಿಸ್ ಆಗೋದಿಲ್ಲ ಈಗ ಒಂದು ಅವಕಾಶ ಕೊಡಿ ನಾವು ಕೂಡ ಮಾಡ್ತೀವಿ ಯಾರು ಅವಕಾಶ ಕೇಳೇ ಕೇಳ್ತಾರೆ ಸರ್ ಅವಕಾಶ ಕೊಟ್ಬಿಟ್ಟು ನಾವು ಮೂರ್ಖ ಆಗ್ಬಿಡ್ತೀವಿ ಸರ್ ಅವಕಾಶ ಕೊಡ್ತಲೇ ಇರಬೇಕಾಗುತ್ತೆ ಏನಾದ್ರೂ ಪ್ರತಿಫಲ ಏನು ಸಿಗಲ್ಲ ಲೋಕೇಶ್ ಗೌಡ್ರು ಹೇಳ್ತಿದ್ದಾರೆ ನಾವು ಕೂಡ ಕೆಲಸ ಮಾಡಿದೀವಿ ಸ್ವಾಮಿ ಕ್ಷೇತ್ರದಲ್ಲಿ ನೋಡಿಲ್ಲ ಸರ್ ಅದನ್ನ ಮಾಡಿದ ನೋಡಿಲ್ಲ ನಮ್ಮ ಪ್ರಕಾರ ನೋಡ್ಕಡೆ ಬೊಮ್ಮ ಇದೆ ಒಳ್ಳೆ ಸರ್ ಯಾರೇ ಮುಖ್ಯಮಂತ್ರಿ ಆದ್ರೆ ಅವ್ರು ತಾಳ್ಮೆ ಇರಬೇಕು ಇವಾಗ ಅವ್ರು ಮಾಡ ಹಂಗಂತಂದ್ರು ಅಂತ ಅವ್ರು ಎದುರು ಬಿದ್ರೆ ರಾಜನಾಗ ಏನ್ ಬರ್ತೈತೆ ಇದು ಮಾಡ್ಬೇಕು ಅವ್ನಿಗೆ ಮ್ಯಾಲ ಇರೋಣ ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಮನೆ ಮಂದಿಯೆಲ್ಲ ಪ್ರತಿದಿನ ಜೀನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ 100% ಪೋಷಕಾಂಶ ಒದಗಿಸುತ್ತೆ ಎಸ್ ಇನ್ನು ದಾಸರಳ್ಳಿ ವಿಧಾನಸಭಾ ಕ್ಷೇತ್ರ ಇಲ್ಲಿನ ಕ್ಷೇತ್ರ ನಾವು ನೋಡಬಹುದು ಸಿಕ್ಕಾಪಟ್ಟೆ ಕಾಂಪಿಟೇಷನ್ ಇದೆ ಫೈಟ್ ಇದೆ ಏನಕ್ಕೆ ಅಂತ ಹೇಳಿದ್ರೆ ಮೊದಲು ಟಿಕೆಟ್ ಪಡೆಯೋದಕ್ಕೆ ಕಾಂಗ್ರೆಸ್ ಇಂದ ಇರೋ ಬರೋರ್ನೆಲ್ಲ ಒಂದು 5 ಜನ ಕ್ಯಾಂಡಿಡೇಟ್ಸ್ ಟಿಕೆಟ್ ಕೇಳ್ತಾ ಇದ್ದಾರೆ ಬಿಜೆಪಿಯಿಂದ ಇಬ್ರು ಕೇಳ್ತಾ ಇದ್ದಾರೆ ಇನ್ನು ಜೆಡಿಎಸ್ನ ಪ್ರೆಸೆಂಟ್ ಅವರೇ ಶಾಸಕರು ಮಂಜುನಾಥ್ ಅವರು ಅವರೇ ಕ್ಯಾಂಡಿಡೇಟ್ ಅಂತ ಬಹುತೇಕ ಫಿಕ್ಸ್ ಆಗಿದೆ ಹಾಗಾದ್ರೆ ಇಲ್ಲಿನ ಕ್ಷೇತ್ರದ ಜನ ಯಾವ ರೀತಿ ಹೇಳ್ತಾ ಇದ್ದಾರೆ ಅಂತ ನೋಡೋಣ ಯಾರ ಪರ ಈ ಬಾರಿಯ ಒಲವು ತೋರ್ತಾ ಇದ್ದಾರೆ ಅಂತ ನಾವಿವತ್ತು ದಾಸರಳ್ಳಿ ವಿಧಾನಸಭಾ ಕ್ಷೇತ್ರ ಇಲ್ಲಿನ ಒಂದು ಚೊಕ್ಸಂದ್ರ ವಾರ್ಡ್ನಲ್ಲಿದ್ದೀವಿ ಬನ್ನಿ ಇಲ್ಲಿನ ಸ್ಥಳೀಯರು ಚಾಲಕರು ನಮ್ಮ ಜೊತೆ ಇದ್ದಾರೆ ಅವನ್ನ ಮಾತಾಡೋಣ ಸರ್ ನಮಸ್ತೆ ನಮಸ್ತೆ ಸರ್ ನಿಮ್ಮ ಹೆಸರು ಸರ್ ತಿಮ್ಮೇಗೌಡ ಸರ್ ಈಗ ಈ ಒಂದು ಕ್ಷೇತ್ರ ಒಂದು ರೀತಿ ಕನ್ಫ್ಯೂಷನ್ ಆಗ್ಬಿಟ್ಟಿದೆ ಯಾಕಂದ್ರೆ ಹೇಳಿದ್ರೆ ಸಿಕ್ಕಾಪಟ್ಟೆ ಜನ ಟಿಕೆಟ್ ಕೇಳ್ತಾ ಇದ್ದಾರೆ ಸೊ ನಿಮಗೆ ಏನು ಅನ್ಸುತ್ತೆ ನಮ್ಮಲ್ಲಿ ಕಾಂಗ್ರೆಸ್ಸು ಇನ್ನು ಯಾರು ಅಭ್ಯರ್ಥಿ ಹಾಕಿಲ್ಲ ಇನ್ನು ಜೆ ಡಿ ಎಸ್ ಇಂದ ಮಂಜುನಾಥ್ ಮತ್ತು ನಮ್ಮಲ್ಲಿ BJP ಮತ್ತು JDS ಫೈಟ್ ಇಲ್ಲಿ ಕಾಂಗ್ರೆಸ್ ಇಂದ 5 ಜನ ಟಿಕೆಟ್ ಕೇಳ್ತಾವ್ರು ಅದ್ರಲ್ಲಿ ಗೀತಾ ಶಿವರಾಮ್ ಮತ್ತೆ ಧನಂಜಯ ಅವ್ರ ಹೆಸರು ಆಲ್ಮೋಸ್ಟ್ ಫೈನಲ್ ಆಗ ಲಿಸ್ಟ್ ಅಲ್ಲಿ ಇದೆ ಸೊ ನೀವೇನು ಹೇಳ್ತೀರಾ ಧನಂಜಯ್ ಕೊಟ್ರೆ ಚೆನ್ನಾಗಿರುತ್ತೆ ಅನ್ಸುತ್ತೆ ಚೆನ್ನಾಗಿರುತ್ತೆ ಸೊ ಫೈಟ್ ಕೊಡ್ಬಹುದಾ ಕೊಡ್ತಾರೆ ಇನ್ನು BJPಯಿಂದ ನೋಡೋದಾದ್ರೆ ಒಬ್ರು ಹಳೆ ಹುಲಿ ಆಲ್ರೆಡಿ ಅವರು MLA ಗೆದ್ದಿದ್ರು ಮತ್ತು ಸೋತರು ಈಗ ಪ್ರೆಸೆಂಟ್ ಆಗಿ JDSನಿಂದ ಮಂಜುನಾಥ್ ಅವ್ರು ಮಾಡ್ತಿದ್ದಾರೆ ಸೊ ಏನು ಅನ್ಸುತ್ತೆ ಮಂಜುನಾಥೇ ಬರ್ಬೋದು ಸರ್ ಈಗ ಆಲ್ಮೋಸ್ಟ್ ಅನ್ಸುತ್ತೆ ಕೆಲಸ ಚೆನ್ನಾಗಿ ಮಾಡಿದ್ದಾರೆ ಮಂಜುನಾಥ್ ಇದೆ BJPಗೂ ಇದೆ ಇದರಲ್ಲಿ ಇಬ್ಬರಲ್ಲಿ ಫೈಟ್ ಇದೆ ಒಟ್ಟಿನಲ್ಲಿ ಕಾಂಗ್ರೆಸ್ನವ್ರು ನಾವು ಬಾವುಟ ಆರಿಸ್ತೀವಿ ಅದಕ್ಕೆ ನಾವು ಗೆಲ್ತೀವಿ ಅಂತ ಸಿಕ್ಕಾಪಟ್ಟೆ ಜನ ಹೇಳ್ತಾ ಇದ್ದಾರೆ ಕ್ಯಾಂಡಿಡೇಟ್ಗಳು ಏನೇ ಬಾವುಟ ಆರಿಸಿದ್ರೆ ಕೆಲಸ ಮಾಡ್ಬೇಕಲ್ವ ಸರ್ ಕಾಂಗ್ರೆಸ್ ಏನಾದರೂ ಗೆಲ್ಲೋ ಚಾನ್ಸಸ್ ಇದೆಯಾ ಫೈಟ್ ಕೊಡ್ತಾರಾ ಇಲ್ಲ ಅಟ್ಲೀಸ್ಟ್ ಕೊಡ್ಬೋದು ಹೇಳೋಕ್ಕಾಗಲ್ಲ ಹೆಂಗಿರ್ತ ಜನ ಮನಸ್ಸಲ್ಲಿ ಈಗ ಪ್ರೆಸೆಂಟ್ ಶಾಸಕರು ಮಂಜುನಾಥ್ ಅವರು ಕ್ಷೇತ್ರ ಅಭಿವೃದ್ಧಿ ಯಾಕಂತ ಹೇಳಿದ್ರೆ ಅಭಿವೃದ್ಧಿ ಅನ್ನೋದು ಚುನಾವಣೆಗೆ ಸೀಮಿತ ಆಗಬಾರ್ದಲ್ವಾ ಸೊ ಏನನ್ಸುತ್ತೆ ಇಲ್ಲಿ ಚೆನ್ನಾಗಿ ಮಾಡಿ ಕೆಲಸ ಮಾಡಿದರು ಮಂಜುನಾಥ್ ಚೆನ್ನಾಗಿ ಮಾಡಿದ್ರು ಒಳ್ಳೆ ಅಭ್ಯರ್ಥಿ ಅವರು ಮಾಡಿದ್ದಾರೆ ಚುನಾವಣೆಗೆ ಸೀಮಿತ ಆಯ್ತಾ ಕೆಲಸ ಮುಂಚೆಯಿಂದ ಮಾಡ್ತಿದ್ರ ಇಲ್ಲ ಈ ಚುನಾವಣೆಯಿಂದ ಅಲ್ಲ ಮುಂಚೆಯಿಂದ ಮಾಡ್ತಾ ಇದ್ದಾರೆ ಒಳ್ಳೆ ವ್ಯಕ್ತಿ ಮಂಜುನಾಥ್ ಬರ್ತಾರ ಶಾಸಕರು ಕ್ಷೇತ್ರ ವಿಸಿಟ್ ಬರ್ಬೋದು ಈ ಮುಂದೆ ಏನಾಗುತ್ತೆ ಅಂತ ಗೊತ್ತಿಲ್ಲ ಜನರ ಅಭಿಪ್ರಾಯ ಹೆಂಗೆ ಹೆಂಗಿರ್ತಾವ ಒಬ್ಬೊಬ್ರು ಬಂದಿರುತ್ತೆ ಈಗ MLA ಗೆದ್ಮೇಲೆ ಬಂದಿದ್ರ ಇಲ್ಲೆಲ್ಲ ಕ್ಷೇತ್ರಗಳನ್ನ ನೋಡಿದ್ರೆ ಬಂದಿದ್ದಾರೆ ಬಂದಿದ್ದಾರೆ ಓ ಬಂದಿದ್ದಾರೆ ಕಷ್ಟ ಅಂತ ಏನಾದ್ರೂ ಹೋದಾಗ ಸ್ಪಂದನೆ ಯಾವ ರೀತಿ ಇನ್ನು ಕೋವಿಡ್ ಸಂದರ್ಭ ಎಲ್ಲರೂ ಕೆಲಸ ಇರಲಿಲ್ಲ ಮನೇಲಿ ಇದ್ರು ಸೊ ಆ ಸಂದರ್ಭದಲ್ಲಿ ಏನಾದ್ರು ಹೆಲ್ಪ್ ಮಾಡಿದ್ರೆ ಮಾಡಿದಾರೆ ಕೊಟ್ಟಿದ್ದಾರೆ ಕಿಟ್ ಎಲ್ಲ ಕೊಟ್ಟಿದ್ದಾರೆ ಮಾಮೂಲಿ ಅವನಿಗೆ ಮನೆ ಐಟಮ್ ಏನೇನು ಬೇಕೆಲ್ಲ ಕೊಟ್ಟಿದ್ದಾರೆ ಹೆಲ್ಪ್ ಮಾಡಿದ್ದಾರೆ ಸೊ ಏನಾದ್ರೂ JDS ಬಾವುಟ ಮತ್ತೆ ಹಾರುತ್ತಾ ದಾಸರಳ್ಳಿಯಲ್ಲಿ ಹಿಂಗೆ ಹಾರ್ಬೋದು ಮುಕ್ಕಾಲ್ ಭಾಗ ಯಾವ್ದು ಹೇಳಕ್ಕಾಗಲ್ಲ ಅಲ್ಲ ಈಗಿನ ಜನರಲ್ಲಿ ಒಟ್ಟ 30% ಇದೆ JDS ಬರೋದು ಇದೆ ಈಗ ಇದೆ ಇನ್ನು BJP ಅವರು ಆಲ್ರೆಡಿ ಗೆದ್ದಿದ್ರು ಮುನಿರಾಜ್ ಅವರು ಈ ಬಾರಿ ಏನೋ ಗೆಲ್ತೀವಿ ಅಂತ ಅವರು ಸಿಕ್ಕಾಪಟ್ಟೆ ಅವರು ಕೆಲಸ ಮಾಡ್ತಿದ್ದಾರೆ ಅಲ್ಲಿ ಇಲ್ಲಿ ಓಡಾಡ್ತಿದ್ದಾರೆ ಅದೇ ಹೇಳಿದ್ದೆ BJP ಎಲ್ಲ JDS ಫೈಟ್ ಇರೋದು ಈಗ ಜನ ಯಾರ ಬಗ್ಗೆ ಒಲವು ಕೊಡ್ಬೋದು ಅಂತ ಇನ್ನು ಜನರದ್ದು ಹೆಂಗೆ ನಮ್ಮ ನಮ್ಮ ಅಭಿಪ್ರಾಯ ನಾವು ಹೇಳ್ಬೋದು ಜನರದ್ದು ಹೆಂಗೆ ಹೇಳೋಕ್ಕಾಗುತ್ತೆ ಇನ್ನು ದಾಸರಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಮುನಿರಾಜ್ ಅವರು ಗೆದ್ದಿದ್ರು ಅವರು ಕೂಡ ಕೆಲಸ ಮಾಡಿದ್ರು ಗೆದ್ದಿದ್ರು ಅವ್ರು ಕೆಲಸ ಮಾಡಿದ್ದಾರೆ ಸರ್ ಅವರು ನಮಗೆಲ್ಲ ಒಳ್ಳೊಳ್ಳೆ ಕೆಲಸ ಮಾಡಿದ್ರು ನಮಗೆ ಪೊಲೀಸ್ ಪ್ರಾಬ್ಲಮ್ ಆಗಿದಾಗ ಮುನಿರಾಜ್ ಅವರು ನಮ್ಗೆ ನಮಗೆಲ್ಲ ಹೆಲ್ಪ್ ಮಾಡಿದ್ದಾರೆ ಇಲ್ಲೆಲ್ಲ ಇರೋಕೆ ಅವರೇ ಮಾಡಿಕೊಟ್ಟಿದ್ದು ಅವರು ನಮಗೆ ಬಿಟ್ಕೊಡೋಕ್ಕಾಗಲ್ಲ ಅವರು ನಮ್ಗೆ ಕೆಲಸ ಮಾಡಿದ್ರು ಅವರು ಆಮೇಲೆ ಮಂಜುನಾಥ್ ಅವ್ರು ಬಂದರು ಅವರು ಅವಾಗೇನು ನಮ್ಗೇನು ಪ್ರಾಬ್ಲಮ್ ಇಲ್ಲ ಒಂದ್ಸಾರಿ ಮುನಿರಾಜ್ ಆದ್ಮೇಲೆ ಪ್ರಾಬ್ಲಮ್ ಆಗಲಿಲ್ಲ ಅವಾಗಿಂದ ಕಡೆ ಜನ ಅವ್ರನ್ನ ಸೋಲಿಸ್ಬಿಟ್ರು ಸೋಲಿಸ್ಬಿಟ್ರು ಈಗ ಮತ್ತೆ JDS ಅಭ್ಯರ್ಥಿ JDS ಇಲ್ಲ BJPನೇ ಸರ್ ಇಲ್ಲಿ ಫೈಟ್ ಇರೋದು ಈಗ JDS BJP ಇದು ಮಾತಾಡ್ತಿದ್ದೀವಿ ಇನ್ನೊಂದು ಕಡೆ ಆಮ್ ಆದ್ಮಿಯಿಂದ ಕೀರ್ತನ್ ಕುಮಾರ್ ಅವರು ಅದು ಲೆಕ್ಕ ಕೇಳ ಬಿಟ್ರೆ ಆದ್ಮಿ ಯಾರು ಇಲ್ಲ ಇನ್ನು ಆಮ್ ಆದ್ಮಿ ಅವ್ರು ಹೇಳ್ತಿದ್ರು ಡೆಲ್ಲಿಯಲ್ಲಿ ನಾವು ಉಚಿತವಾಗಿ ಕರೆಂಟ್ ಎಲ್ಲ ಕೊಟ್ಟಿದ್ದೀವಿ ಸ್ವಾಮಿ ಇಲ್ಲೂ ನಮ್ಗೊಂದು ಅವಕಾಶ ಕೊಡಿ ನಾವು ಏನೋ ಮಾಡ್ತೀವಿ ಈಗ ಎಲ್ಲರೂ ಕೊಡ್ತೀವಿ ಅಂತ ಹೇಳಿದಾರಲ್ಲ ಕಾಂಗ್ರೆಸ್ ಅವ್ರು ಇನ್ನೂರು ಯೂನಿಟ್ ಕೊಡ್ತೀನಿ ಅಂತ ಹೇಳಿದಾರಲ್ಲ ಮನ್ ಮನಗೂ ಸೊ ಏನಾದರೂ ಆಮ್ ಆದ್ಮಿ ಏನಾದ್ರು ಇಲ್ಲಿ ಒಳ್ಳೆ ಚಾನ್ಸ್ ಇದೆಯಾ ಏ ಚಾನ್ಸೇ ಇಲ್ಲ ಕಷ್ಟ ಅಲ್ಲ ಅಲ್ಲಿ ಆಗೋದೇ ಇಲ್ಲ ಬಿಡಿ ಇಲ್ಲಿ ನಡೀ ನೇರವಾಗಿ ಫೈಟ್ ಇಲ್ಲಿ ಅಂದ್ರೆ ಯಾರು ಕಾಂಗ್ರೆಸ್ ಅಲ್ಲ
ಜೆ ಡಿ ಎಸ್ ಬಿಜೆಪಿ ಎರಡೇ. ಕಾಂಗ್ರೆಸ್ ನಲ್ಲಿ ಯಾರೇ ಅಭ್ಯರ್ಥಿ ಆದ್ರೂ ಫೈಟ್ ಕಷ್ಟ ಅಂತೀರಾ? ಇಲ್ಲ, ಕಾಂಗ್ರೆಸ್ಗೂ ಓಟ್ ಹಾಕಿದ್ರೆ ಅವ್ರು ಓಟ್ ಇದ್ದೇ ಇರ್ತಾವೆ ಸರ್, ಅವ್ರನ್ನ ಮಿಸ್ ಆಗೋದಿಲ್ಲ. ಧನಂಜಯ ಕೊಟ್ರೆ ಸ್ವಲ್ಪ ಹೆಲ್ಪ್ ಆಗ್ಬೋದು, ಅವ್ರು ಫೈಟ್ ಆಗ್ಬೋದು ಅನ್ಸುತ್ತೆ. ಹಾಗಾದ್ರೆ 2023 ದಾಸರಳ್ಳಿಯ ಎಮ್ ಎಲ್ ಎ ಯಾರಾಗಬಹುದು ನಿಮ್ಮ ಪ್ರಕಾರ, ನಿಮ್ಮ ವೈಯಕ್ತಿಕ ಅಭಿಪ್ರಾಯ? ನನ್ನ ಪ್ರಕಾರ ಮಂಜುನಾಥೇ ಆಗ್ಬೋದು. ಆಗ್ಬೋದು ಸರ್. ನೀವೇನು ಹೇಳ್ತೀರಾ, ಇಲ್ಲಿ ಸ್ಥಳೀಯ ಶಾಸಕರು ಯಾರು ಏನು ಕೆಲಸ ಮಾಡಿದ್ದಾರೆ? ಏನು ಮಂಜಾಣರು ಮಾಡಿದ್ದಾರೆ ಸರ್, ಮಾಡಿದ್ದಾರೆ ಕೆಲಸ ಮಾಡಿದ್ದಾರೆ. ಓಕೆ, ಇನ್ನು ಬಿ ಜೆ ಪಿಯಿಂದ ಕೂಡ ಹಳೆ ಕಳೆದ ಬಾರಿ ಎಮ್ ಎಲ್ ಎ ಆಗಿದ್ದರು, ಆಮೇಲೆ ಸೋತರು ಮುನಿರಾಜ್ ಅವರು, ಅವರು ಕೂಡ ರೇಸ್ನಲ್ಲಿದ್ದಾರೆ. ಸೊ ಅವರು ಕೊಡ್ಬೋದು ಸರ್, ಅವರು ದಾಸರಳ್ಳಿ ಕ್ಷೇತ್ರದವರಾಗಿ ಅವರು ಕೊಡ್ಬೋದು. ಓಕೆ, ಮಂಜುನಾಥ್ ಅವ್ರು ಕೆಲಸ ಮಾಡಿದಾರೆ ಸರ್, ಹಾಗಾದರೆ ಒಳ್ಳೆ ಫೈಟ್ ಬರುತ್ತೆ ಇಲ್ಲಿ. ಹಾಂ, ಫೈಟ್ ಆಗುತ್ತೆ ಸರ್, ಕಾನ್ಫಿಡೆಂಟ್ ಆಗುತ್ತೆ. ಇನ್ನು ನಿಮ್ಮ ಕ್ಷೇತ್ರದ ವಿಷಯ ಮಾತಾಡೋದಾದ್ರೆ, 5 ಜನ ಕಾಂಗ್ರೆಸ್ನಿಂದ ಟಿಕೆಟ್ ಕೇಳ್ತಾವ್ರೆ, ಯಾರಿಗೆ ಕೊಡಬೇಕು ಅಂತ? ಒಳ್ಳೇದಾಗುತ್ತೆ ಮಂಜಾಣ ಕೊಟ್ಟರೆ ಒಳ್ಳೇದಾಗುತ್ತೆ ಸರ್. ಜೆ ಡಿ ಎಸ್ ಮಂಜುನಾಥ್ ಅವರೇ ಈ ಬಾರಿನೂ ಗೆಲ್ತಾರೆ? ಅವರೇ ಸರ್ ಬರೋದು. ಇನ್ನು ಬಿ ಜೆ ಪಿ ಬಾವುಟ ಮತ್ತೆ ಹಾರುತ್ತೆ ಅಂತ ಸುಮಾರು ಜನ ಹೇಳ್ತಾ ಇದ್ದಾರೆ, ನೀವೇನು ಹೇಳ್ತೀರಾ? ಹಾರುತ್ತೆ ಸರ್. ಎಸ್ ಸರ್. ಇನ್ನು ಸ್ಥಳೀಯರು ನಮ್ಮ ಜೊತೆ ಬನ್ನಿ, ಅವ್ರನ್ನ ಕೂಡ ಮಾತಾಡ್ಸೋ ಹೋಗೋಣ ಸರ್. ನಮಸ್ತೆ, ನಿಮ್ಮ ಹೆಸರು? ಕುಮಾರ್ ಸರ್. ಸರ್, ಈಗ ನಿಮ್ಮ ಏರಿಯಾ ಒಂದು ರೀತಿ ಹಾಟ್ ಸೀಟ್ ಆಗಿಬಿಟ್ಟಿದೆ, ಯಾಕಂತ ಹೇಳಿದ್ರೆ ಟಿಕೆಟ್ ಆಕಾಂಕ್ಷಿಗಳು ಜಾಸ್ತಿ. ಕಾಂಗ್ರೆಸ್ನಿಂದ 5 ಜನ ಕೇಳ್ತಾವ್ರೆ, ಬಿ ಜೆ ಪಿಯಿಂದ 2 ಕೇಳ್ತಾವ್ರೆ, ಜೆ ಡಿ ಎಸ್ನಿಂದ ಮಾತ್ರ ಇವಾಗ ಯಾರು ಮಂಜುನಾಥ್ ಅವ್ರು ಶಾಸಕರಿದ್ದಾರೆ ಅವ್ರಿಗೆ ಅಂತ ಆಲ್ರೆಡಿ ಹೇಳಿದ್ದಾರೆ. ಸೊ ನೀವು ಏನು ಹೇಳ್ತೀರಿ ಇದ್ರ ಬಗ್ಗೆ? ಇದ್ರ ಬಗ್ಗೆ ಏನು ಸರ್, ಇವಾಗ ಯಾರಿಗೆ ಜಾಸ್ತಿ ಇದಿರುತ್ತೋ, ಕೆಲಸ ಜಾಸ್ತಿ ಯಾರು ಮಾಡಿದ್ದಾರೋ, ಯಾರು ಅಭಿಪ್ರಾಯ ಜಾಸ್ತಿ ಇರುತ್ತೋ ಅವ್ರನ್ನ ಸೀಟ್ ಹಂಚಿಕೆ ಆಗುತ್ತೆ ಅವ್ರಿಗೆ. ಓಕೆ, ಈಗ ಕೆಲಸ ಮಾಡಿದ್ದಾರೆ ಯಾರು ಅವ್ರಿಗೆ ಸೀಟ್ ಹೋಗುತ್ತೆ ಅನ್ನೋ ಲೆಕ್ಕಾಚಾರ ಬಂದರೆ, ಬಿ ಜೆ ಪಿಯಿಂದ ಮುನಿರಾಜ್ ಅವರು ಆಲ್ರೆಡಿ 2 ಗೆದ್ದಿದ್ರಿ ಇಲ್ಲಿ, ಸೋತೋದ್ರು. ಇನ್ನು ಈಗ ಜೆ ಡಿ ಎಸ್ನಿಂದ ಎಮ್ ಎಲ್ ಎ ಆಗಿರೋರು ಮಂಜುನಾಥ್ ಅವರು, ಇವರಿಬ್ಬರು ಕೆಲಸ ಮಾಡಿದ್ದಾರೆ ಇಲ್ವ ಅಂತ ಒಂದು ತೂಕ ಹಾಕ್ಬೋದು. ಆದರೆ ಇನ್ನು ಮಿಗ್ದವರೆಲ್ಲ ಹೊಸ ಮುಖ ಇರಲ್ಲ ಅವ್ರದ್ದೆಲ್ಲ ಸರ್. ಅದೆಲ್ಲ ಹೇಳಿ ಇದು ಮಾಡೋಕ್ಕಾಗಲ್ಲ ಸರ್, ಯಾಕಂದರೆ ಇವಾಗ ಅವ್ರು ಇವಾಗ ಇವಾಗ ಮಾಡಿರೋರಿಗೆ ಇದು ಮಾಡ್ತಾರೆ ಹೊರತು ಮಾಡಿಲ್ದವ್ರಿಗೆ ಯಾರು ಇದು ಮಾಡೋಕ್ಕಾಗಲ್ಲ ಅಲ್ವಾ ಸರ್. ಇವಾಗ ಯಾರು ಕೆಲಸ ಮಾಡಿದ್ದಾರೆ ಅವ್ರನ್ನ ಮಾತ್ರ ಹೆಸರು ಹೇಳ್ಬೋದು, ಕೆಲಸ ಮಾಡಿಲ್ದವ್ರಿಗೆ ಸುಮ್ಮನೆ ನಾನು ನಿಂತ್ಕೊಂಡು ಕೆಲಸ ಇದು ಮಾಡ್ತೀನಿ ಅಂದ್ರೆ ಅವ್ರನ್ನ ಹೆಸರು ಹೇಳೋಕ್ಕಾಗಲ್ಲ. ಅದೇ ಆ್ಯಕ್ಚುಲಿ ಮಾಡಿರೋರಿಗೆ ಇದು ಮಾಡ್ಬೋದು ಅಂತ ಹೇಳ್ತೀನಿ ನಾನು. ಈಗ ಒಂದು ಅವಕಾಶ ಕೊಡಿ, ನಾವು ಕೂಡ ಮಾಡ್ತೀವಿ, ನಾವು ಕೂಡ ಎಲ್ಲರೂ ಅವಕಾಶ ಕೇಳೇ ಕೇಳ್ತೇವೆ ಸರ್. ಅವಕಾಶ ಕೊಟ್ಬಿಟ್ಟು ನಾವು ಮೂರ್ಖ ಆಗ್ಬಿಡ್ತೀವಿ ಸರ್. ಎಲ್ಲರೂ ಅವಕಾಶ ಕೊಡ್ತಾ ಇದ್ರೆ ನಾವು ಅವಕಾಶ ಕೊಡ್ತಲೇ ಇರಬೇಕಾಗುತ್ತೆ, ಏನಾದ್ರೂ ಪ್ರತಿಫಲ ಏನು ಸಿಗಲ್ಲ. ಈಗ ಸ್ಥಳೀಯ ಶಾಸಕರು ಅಭಿವೃದ್ಧಿ ಮಾಡಿದ್ದಾರೆ ಕ್ಷೇತ್ರ? ಹಾಂ, ಮಾಡಿದ್ದಾರೆ, ಸ್ವಲ್ಪ ಚೆನ್ನಾಗಿ ಮಾಡಿದ್ದಾರೆ ಸರ್, ಮಾಡಿದ್ದಾರೆ. ಮೂಲಭೂತ ಸೌಕರ್ಯ, ರಸ್ತೆ ಆಗಿರ್ಬೋದು, ನೀರಾಗಿರ್ಬೋದು, ಎಲ್ಲ ಚೆನ್ನಾಗಿದೆ ಸರ್. ಡೆವಲಪ್ಮೆಂಟ್ ಅನ್ನೋದು ಚುನಾವಣೆಗೆ ಸೀಮಿತನ ಈ ಕ್ಷೇತ್ರದಲ್ಲಿ ಅಥವಾ ಮುಂಚೆಯಿಂದನೂ ಮಾಡ್ತಾ ಬರ್ತಾ ಇದ್ದಾರೆ? ಮುಂಚೆಯಿಂದಲೂ ಮಾಡ್ತಾ ಇದ್ದಾರೆ ಸರ್, ಮಾಡ್ತಾ ಇದ್ದಾರೆ. ಓಕೆ ಸರ್, ಏನನ್ಸುತ್ತೆ ಈಗ ಆಮ್ ಆದ್ಮಿಯಿಂದ ಕೀರ್ತನ್ ಕುಮಾರ್ ಅವರು ಕೂಡ ಕಣಕ್ಕಲ್ಲಿ ಇದ್ದಾರೆ ಈ ಎಮ್ ಎಲ್ ಎ ರೇಸ್ನಲ್ಲಿ, ಸೊ ಆಮ್ ಆದ್ಮಿ ಪಾರ್ಟಿ ಅವ್ರು ಹೇಳ್ತಾ ಇದ್ದಾರೆ ನಾವು ಡೆಲ್ಲಿಯಲ್ಲೆಲ್ಲ ಅಷ್ಟು ಇಂಪ್ರೂವ್ಮೆಂಟ್ ಮಾಡಿದ್ದೀವಿ, ಇಲ್ಲೂ ಮಾಡ್ತೀವಿ ಅಂತ ನೀವೇನು ಹೇಳ್ತೀರಾ? ಸರ್, ಅವಕ್ಕೆಲ್ಲ ಇದು ಮಾಡೋಕ್ಕಾಗಲ್ಲ ಸರ್. ಹಾಗಾದರೆ ಇಲ್ಲಿ ನೇರ ಫೈಟ್ ಯಾರ್ಯಾರಿಗೆ ಬೀಳ್ಬೋದು ಸರ್? ಬಿ ಜೆ ಪಿಗೂ ಜೆ ಡಿ ಎಸ್ ಇದೆ ಸರ್, ಇದೆ ಫೈಟ್, ಫೈಟ್ ಇದೆ ಸರ್, ಸುರುಳಿ ಇದೆ. ಹಾಂ, ಇನ್ನು ಕಾಂಗ್ರೆಸ್ ಬಾವುಟ ಆರಿಸ್ತೀವಿ ಅಂತ ಹೇಳೋಕ್ಕಾಗಲ್ಲ ಸರ್. ಹೇಳೋಕ್ಕಾಗಲ್ಲ, ಅದು ದೇವರಾಗಿ ಹೇಳ್ಬಿಡ್ತಿದ್ದೆ, ಆದರೆ ಆ ಥರ ಇಲ್ಲ. ಅದು ಇವಾಗಲೂ ಜಾಸ್ತಿ ಫೈಟ್ ಇರೋದು ಅಂದರೆ ಬಿ ಜೆ ಪಿ ಜೆ ಡಿ ಎಸ್ ಎರಡೇ ಇರೋದು. ಹಾಂ, ಇನ್ನು ಬಿ ಜೆ ಪಿಯಿಂದ ಯಾರು ಕ್ಯಾಂಡಿಡೇಟ್ ಅದು, ಯಾಕಂದ್ರೆ ಹೇಳಿದ್ರೆ ಇಬ್ಬರು ಕ್ಯಾಂಡಿಡೇಟು ಇದ್ದಾರೆ, ಒಂದು ಮುನಿರಾಜ್ ಅವರು ಹಳೆ ಎಮ್ ಎಲ್ ಎ, ಇನ್ನೊಬ್ರು ಬಂದು ಲೋಕೇಶ್ ಗೌಡರು ಕೇಳ್ತಾ ಇದ್ದಾರೆ ಯಾರು ಕೊಟ್ಟರೆ ಬೆಟರ್ ಅಂತ. ಸರ್, ಮುನಿರಾಜ್ ಅವರಿಗೆ ಕೊಟ್ಟರೆ ಬೆಟರ್ ಸರ್, ಬೆಟರ್. ಲೋಕೇಶ್ ಗೌಡರು ಹೇಳ್ತಿದ್ದಾರೆ ನಾವು ಕೂಡ ಕೆಲಸ ಮಾಡಿದೀವಿ ಸ್ವಾಮಿ ಕ್ಷೇತ್ರದಲ್ಲಿ, ನಾವು ನೋಡಿಲ್ಲ ಸರ್, ಅದನ್ನು ಮಾಡಿರ ನೋಡಿಲ್ಲ. ಹಾಂ, ಮಾಡಿರ ನೋಡಿದ್ರೆ ಹೇಳ್ಬೋದು. ಮುನಿರಾಜ್ ಅವ್ರಿಗೆ ಬಿ ಜೆ ಪಿಯಿಂದ ಕೊಟ್ಟರೆ ಫೈಟ್ ಇರುತ್ತೆ? ಹಾಂ, ಫೈಟ್ ಇರುತ್ತೆ ಸರ್, ಶೂರ್ಲಿ ಇರುತ್ತೆ. ಇನ್ನು ಜೆ ಡಿ ಎಸ್ ಇಂದ ಏನಾದ್ರು ಅಭ್ಯರ್ಥಿ ಅವರೇ ಆಗಿರ್ಬೇಕಾ ಅಥವಾ ಚೇಂಜ್ ಮಾಡ್ಬೇಕು? ಅವ್ರು ಆಲ್ರೆಡಿ ಅವರೇ ಅಭ್ಯರ್ಥಿ ಅಂತ. ಅವರೇ ಇರಲಿ ಸರ್, ಪರವಾಗಿಲ್ಲ, ಚೆನ್ನಾಗಿ ಕೆಲಸ ಮಾಡಿದ್ದಾರೆ, ಅವ್ರು ಇದ್ರಿಂದ ಒಳ್ಳೆಯದು. ಸೊ ಹೋದ್ರೆ ಸ್ಪಂದಿಸ್ತಾರ, ಕೈಗೆ ಸಿಗ್ತಾರೆ ಶಾಸಕ? ಹಾಂ, ಸಿಗ್ತಾರೆ ಸರ್, ಸ್ಪಂದಿಸ್ತಾರೆ, ಜನಕ್ಕೆ ಸ್ಪಂದಿಸ್ತಾರೆ. ಹಾಂ, ಮಾಡ್ತಾರೆ. 2023 ದಾಸರಳ್ಳಿ ಕ್ಷೇತ್ರದಲ್ಲಿ ಎಮ್ ಎಲ್ ಎ. ಹಾಂ, ಅದೇ ಇಬ್ಬರು ಇದೆ ಸರ್, ಯಾರು ಹೆಸರು ಹೇಳೋದು ಗೆದ್ಮೇಲೆ ಹೇಳ್ಬೋದು ಇಂಥವ್ರು ಅಂತ. ಇಂಥ ಹೆಸರು ಹೇಳೋಕ್ಕಾಗಲ್ಲ, ಯಾರಾದರೂ ಗೆದ್ದರೆ ಅವ್ರು ಅವ್ರದೇ ಹೋಯ್ತು. ಜೆ ಡಿ ಎಸ್ ಇದ್ದಾರೆ, ಬಿ ಜೆ ಪಿ ಇದ್ದಾರೆ, ಅವರಿಬ್ಬರು ಯಾರೋ ಒಬ್ಬರು ಆಗದೆ ಆಗುತ್ತೆ. ಟಫ್ ಫೈಟ್ ಇದೆ. ಹಾಂ, ಫೈಟ್ ಇದೆ ಸರ್. ಸ್ಥಳೀಯವಾಗಿ ಇವರು ಫೈಟ್ ಇದೆ ಅಂತ ಹೇಳಿದ್ರೆ, ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ನಮ್ಮ ರಾಜ್ಯಕ್ಕೆ ನೋಡೋದಾದರೆ, ಕಾಂಗ್ರೆಸ್ನಿಂದ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಅವರು ನಿಂತಿದ್ದಾರೆ, ಜೆ ಡಿ ಎಸ್ನಿಂದ ಕುಮಾರಣ್ಣ ಇದ್ದಾರೆ, ಇನ್ನು ಬಿ ಜೆ ಪಿಯಿಂದ ಈಗ ಬೊಮ್ಮಾಯಿ ಇದ್ದಾರೆ, ನೆಕ್ಸ್ಟ್ ಯಾರು ಗೊತ್ತಿಲ್ಲ. ಯಾರು ಮುಖ್ಯಮಂತ್ರಿ ಯಾರು ಜನರಿಗೆ ಅನುಕೂಲ ಅಂತ ನಿಮ್ಗೆ ಸರ್? ನಮ್ಗೆ ಇವಾಗ ಇದಾರೆ ಸರ್, ನಮ್ಗೆ ಇವಾಗ ಇದೆ, ಯಾರು ಯಾರ ಮೇಲೋ ವೈಷಮ್ಯ ಆಗಲಿ, ಒಬ್ಬರ ಮೇಲೆ ಹೆಸರೇ ಆಗಲಿ, ಏನು ಇಕ್ತಾ ಇಲ್ಲ. ನಮ್ಮ ಪ್ರಕಾರ ನೋಡ್ಕಡೆ ಬೊಮ್ಮ ಇದೆ ಒಳ್ಳೆ ಸರ್. ಹುಂಚೆ ಸರ್, ಬೊಮ್ಮ ಯಾಕೆಂದ್ರೆ ಯಾರ ಬಗ್ಗೆ ಜಾಸ್ತಿ ತಲೆ ಎತ್ತಿ ಮಾತಾಡಲ್ಲ, ಏನು ಎಲ್ಲಾದ್ರು ಸ್ವೀಕರಿಸ್ತಾರೆ ಸರ್, ಅವರು ಎಲ್ಲರೂ ಸ್ವೀಕರಿಸ್ತಾರೆ. ಇವಾಗ ಯಾರು ಅವ್ರು ಅವ್ರ ಬಗ್ಗೆ ಅವ್ರ ಬಗ್ಗೆ ಏನೇ ಮಾತಾಡ್ಲಿ ಅದು ಸ್ವೀಕರಿಸ್ತಾರೆ, ಅದು ತಾಳ್ಮೆ ಇರ್ಬೇಕು ಅವ್ರಿಗೆ. ಯಾರೇ ಮುಖ್ಯಮಂತ್ರಿ ಆದ್ರೆ ಅವ್ರು ತಾಳ್ಮೆ ಇರ್ಬೇಕು. ಇವಾಗ ಅವ್ರು ಮಾಡ್ದ ಹಂಗಂತಂದ್ರು ಅಂತ ಅವ್ರು ಎದುರು ಬಿದ್ರೆ
ಪ್ರತಿನಿಧಿಯಾಗಿ ಏನು ಬಂತ ರಾಜನಾಗಿ ಏನು ಬರ್ತೈತೆ ಅಲ್ವಾ ಅದಕ್ಕೆ ಸ್ಪಂದಿಸಬೇಕು ಏನೇನಾದ್ರೆ ಇವಾಗ ಏನೋ ಒಂದು ಮಾತು ಅಂದ್ರು ಇವಾಗ ಅದನ್ನ ಸ್ಪಂದಿಸಬೇಕು ಅನ್ಕೊಳ್ಳಿ ಬಿಡಿ ನಾವು ಕೆಲಸ ಮಾಡ್ಕೊಳ್ಳೋಣ ಆ ಥರ ಇರಬೇಕು ಏ ಅವನೊಂದು ನಾನು ಯಾಕೆ ಅವನು ಇದು ಮಾಡಬೇಕು ಅವನಿಗೆ ಮೇಲೆ ಇರೋಣ ಆ ಥರ ಬರುತ್ತೆ ಅದು ಬೇಡ ನಮ್ಗೆ ನೋಡ್ಕೊಂಡು ಆದರೆ ಓಕೆ ಸರ್ ಬೊಮ್ಮೆ ಓಕೆ.